ಪತ್ರಿಕಾಗೋಷ್ಠಿ ಕರೆದ ಕಾರಣ ಈಗಾಗಲೇ ತಾವೆಲ್ಲ ಗೊತ್ತಿದೆ. ಬಹುಶಃ ನೀವು ನಿಮ್ಮ ಕೆಲವೊಂದು ಮಾಧ್ಯಮ ಮಿತ್ರರು ಬಹುಶಃ ನಿನ್ನಿಂದನ ಉಚ್ಚರಿಸುತ್ತಿದ್ದಾರೆ. ಇದೊಂದು ವೈಯಕ್ತಿಕ ಒಂದು ಯುದ್ಧ, ಇದು ಶ್ರೀಮಾನ್ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಯುದ್ಧ. ಕಳೆದ ಒಂದು ವರ್ಷದಿಂದ ನಾನು ಸಮಾಧಾನದ ಕೂತಿದ್ದೆ. ಆದರೆ ನಮ್ಮ ವಿರೋಧ ಪಕ್ಷ ವಿರೋಧ ಮಾಡೋರು ಬಹುಶಃ ರಮೇಶ್ ಜಾರಕಿಹೊಳಿ ಕುಂದಿದ್ದಾರೆ, ಹೆದರಿದ್ದಾರೆ, ಮಣಿ ಹಿಡಿದಾರೆ ತಿಳಿದ್ರು. ನಾನು ಸಮಯ ಕಾಯ್ತಿದ್ದೆ, ನನ್ನಂಗೆ ಷಡ್ಯಂತ್ರ ಮಾಡಿ ಕರೆಕ್ಟ್ ಟೈಮ್ ಹೊಡೆದ್ರಲ್ಲ, ಹಂಗೆ ನಾನು ಚುನಾವಣೆ ಟೈಮಲ್ಲಿ ಹೊಡಿಬೇಕಂತ ಒಂದು ವರ್ಷದಿಂದ ನಾವು ತಡೆದು ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿನಿ. ಮಿಸ್ಟರ್ ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾನು ಲಾಯಕ, ಅವ್ನು ರಾಜಕಾರಣಿ ಅನ್ನೋಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಎಷ್ಟೇ ಇದ್ದ ವೈಯಕ್ತಿಕ ಯಾವಾಗಲೂ ವಾರ ಮಾಡಬಾರ್ದು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಾರು ಅವ್ರ ಜೀವನದ ತೊಂದರೆ ಆದ್ರೆ ಅವ್ರಿಗೆ ಮದತ್ ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು. ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವ್ಯಕ್ತಿ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ ಮಧ್ಯದಾಗಿರೋದು. ನಾನು ಜೀವನದ ಮೊದಲು ಬಾರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ತೇನೆ. ನಾನು ಇಲ್ಲಿ ಯಾವಾಗೂ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ. ನಾನು ಎಟ್ಟೆ ವಿರೋಧ ಮಾಡಿದ್ರು ಸಹಿತ ಅವ್ರನ್ನ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಜೊತೆ ನೋಡ್ತಿದ್ದೆ. ಇವತ್ತಿನ ಪತ್ರಿಕಾ ಮಾಧ್ಯಮದಲ್ಲಿ ಹೇಳೋದಂದ್ರೆ ಸಿ ಡಿ ವಿಚಾರವಾಗಿ ನಾನು ಡಾಕ್ಯುಮೆಂಟ್ಸ್ ಬಿಡೋದಿಲ್ಲ. ನನಗೆ 120 ಗಂಟೆ ನಂತರ ಎವಿಡೆನ್ಸ್ ಅದಾವೆ, ಅದು ಸಿ ಬಿ ಐ ಮುಂದೆ ಕೊಡ್ತೀನಿ ನಾನು. ಆದರೆ ಒಂದು ಝಲಕ್ ನಿಮಗೆ ಅಂದ್ರೆ ರಮೇಶ್ ಜಾರಕಿಹೊಳಿ ಗಾಳಿಯಲ್ಲಿ ಗುಂಡು ಹಾರಿಸಿಲ್ಲ, ಅವನು ಧೈರ್ಯದಿಂದ ಅವನ ತಲೆ ಎವಿಡೆನ್ಸ್ ಅದಾವ ಅಂತ ತಮಗೆಲ್ಲ ಗೊತ್ತಾಗಲಿಲ್ಲ. ಒಂದು ಝಲಕ್ ತೋರಿಸ್ತೇನೆ, ಒಂದು ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಒಂದು ಝಲ ಆಡಿಯೋ ಅಂತ ತೋರಿಸ್ತೇನೆ. ಆದರೆ ನಾನು ಸಿ ಡಿ ಸಂಬಂಧಪಟ್ಟ ವಿಷಯವನ್ನು ಬಹಿರಂಗ ಪಡಿಸೋದಿಲ್ಲ. ಯಾಕಂದ್ರೆ ಅದು ಅಥಾರಿಟಿ ಮುಂದೆ ಮಾಡ್ರೆ ಅದು ಚಲೋ, ಯಾಕಂದ್ರೆ ಅಕಸ್ಮಾತ್ ನಾವು ಏನಾದ್ರು ರಿಲೀಸ್ ಮಾಡ್ರೆ ಅವ್ರು ಡಿಪೆಂಡ್ಸ್ ಅವ್ರ ಅಡ್ವೊಕೇಟ್ ಮುಖಾಂತರ ಡಿಫೆಂಡ್ ಮಾಡ್ಕೋತಾರೆ. ಇದೊಂದು ಕ್ರಿಮಿನಲ್ ಕೇಸ್ ಇದೆ, ಇದೊಂದು ಕೇಸ್ ಇದ್ದ ಕಾರಣ ನಾವು ಎವಿಡೆನ್ಸ್ ರಿಲೀಸ್ ಮಾಡ್ರೆ ಅದು ತಮ್ಮ ಸ್ವಂತ ತಮ್ಮ ಅಡ್ವೊಕೇಟ್ ಮುಖಾಂತರ ಅದು ಹೆಂಗೆ ಬದುಕಬೇಕು ಅನ್ನೋದು ತೆಗಿತ ಅದಕ್ಕೆ ನಾನು ಹೇಳೋದಿಲ್ಲ. ಈಗಾಗಲೇ ಸಿ ಡಿ ಕೇಸ್ನಲ್ಲಿ ಬಹಳಷ್ಟು ಕಳೆದ 2 ವರ್ಷದಿಂದ ನನ್ನ ತೇಜಸ್ವಿ ಮಾಡಿ ನನ್ನ ವೈಯಕ್ತಿಕ ಜೀವನ ಹಾಳು ಮಾಡಿದ್ದ. ದೇವರ ಆಶೀರ್ವಾದ, ವಿಶೇಷವಾಗಿ ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮರು, ನನ್ನ ಸಂಬಂಧಿಕರು, ನನ್ನ ಕೇಂದ್ರ ಜನತೆ, ಜಿಲ್ಲೆಯ ಜನತೆ, ರಾಜ್ಯದ ಮೂಲೆ ಮೂಲೆ ನನ್ನ ಪ್ರೀತಿ ಮಾಡೋ ಜನತೆಯಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಅವ್ರಿಗೆ ಮೊದಲು ಕೋಟಿ ಕೋಟಿ ನಮಸ್ಕಾರ. ಯಾಕಪ್ಪ ಅಂದರೆ ಈ ವಿಷಯ ಹೇಳೋದಂದರೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜಸ್ವಿ ಮಾಡಿ ನಾನು 2 ಮಾರ್ಚ್ 2 2021 21 ಅವತ್ತು ಸಿ ಡಿ ರಿಲೀಸ್ ಆದಕ್ಕಂತ ಸಹ ಕೆಲವೊಂದು ವಿಷಯ ಹೇಳಿದ್ದೆ ನಾನು. ಆದರೆ ಕಾನೂನು ತೊಡೆದಕ್ಕಂದ್ರೆ ನಾನು ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದ್ರೆ ಕಾನೂನಲ್ಲಿ ಈ ಕಡೆ ಚಿಕ್ಕೊಂಡು ಬಿಟ್ಟೆ ನಾನು. ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನು ಮಾಡಿದಂತ ಹೇಳುವಂಥ ಪ್ರಸಂಗ ತಂದರು. ಯಾಕೆ ಕಾನೂನಿನಲ್ಲಿ ನಾನು ಬದುಕಬೇಕಾದ್ರೆ ಅದನ್ನ ಕೆಲವೊಂದು ವಿಷಯ ಮಾಡಿದ್ರು ಸಹ ಒಪ್ಪಬೇಕಾಯಿತು. ನಾನು ಒಪ್ಪಿದ್ದೀನಿ. ಆದರೆ ದೇವ್ರಿಗೆ ಗೊತ್ತು, ನನ್ನ ಮಂದಿಗೆ ಜನರಿಗೆ ಗೊತ್ತು, ನಾನು ರಮೇಶ್ ಜಾರಕಿಹೊಳಿ ಅಂತ ನಂದು ವ್ಯಕ್ತಿತ್ವ ಏನೋ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು. ಅದಕ್ಕೆ ಮುಖಾಂತರ ನನಗೆ ಗೊತ್ತು, ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.